ಮೊದಲನೇದಾಗಿ ನಮಗೆಲ್ರಿಗೂ ಗೊತ್ತಿದೆ, ಪಾಪ ರೇಣುಕಾ ಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಆಮೇಲೆ ಅವ್ರ ಕುಟುಂಬಕ್ಕೆ, ಅವ್ರ ತಂದೆ ಆಗಲಿ ತಾಯಿ ಆಗಲಿ ಅವರ ಅಜ್ಜಿ ಆಗಲಿ ಆಮೇಲೆ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ, ಅವ್ರಿಗೂ ಭಗವಂತ ಧೈರ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಇದಾಗಬಾರ್ದಾಗಿತ್ತು. ಎಲ್ರಿಗೂ ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ನನಗೂ ಗೊತ್ತಿರೋದು. ಯಾಕಂದರೆ ನಾನು ಅವ್ರನ್ನ, ಬಸವನ್ ಸರ್ ಅವ್ರನ್ನ ಮೀಟ್ ಮಾಡಿ ಒಂದು 4 ತಿಂಗಳಾಗಿತ್ತು, ಅವ್ರ ಬರ್ಡೇಗೆ ಮೀಟ್ ಮಾಡಿತ್ತು. ಸೊ ನನಗೂ ಗೊತ್ತಿಲ್ಲ, ಎಲ್ಲ ನಿಮ್ಮ ಒಂದು ಚಾನೆಲ್ಸಲ್ಲಿ ಏನು ಬರ್ತಿದೆಯೋ ಅದನ್ನೇ ನೋಡ್ತಿದ್ದೆ. ಪ್ರತಿಯೊಂದೂ ನಾವು ಅಲ್ಲಿ ಸ್ಟೇಷನ್ ಹತ್ರ ಹೋಗೋನು ಟ್ರೈ ಮಾಡಿದೆ, ಅನ್ನಪೂರ್ಣೇಶ್ವರಿ ಸ್ಟೇಷನ್ ಹತ್ರ ಹೋಗೋಕ್ಕೆ ಟ್ರೈ ಮಾಡಿದೆ ಮೀಟ್ ಮಾಡಬೇಕು ಅಂತ, ಅಲ್ಲೂ ಆಗಲಿಲ್ಲ. ಇಲ್ಲಿ ನನಗೊತ್ತು ಭೇಟಿ ಮಾಡ್ಕೊಂಬಂದೆ, ಮೌನವಾಗಿದ್ದರು, ಸುಮ್ಮನೆ ವಿಶ್ ಮಾಡಿದೆ, ಅವರು ಸರಿ ಅಂದರು. ಒಂದೇ ಒಂದು ಸೆಕೆಂಡ್ ಅಷ್ಟೇ ಶೇಕ್ ಹ್ಯಾಂಡ್ ಮಾಡಿದೆ, ಬಂದೆ. ನಾನು ಏನೂ ಮಾತಾಡಿಲ್ಲ, ಅವರು ಮಾತಾಡಿಲ್ಲ, ನಾನು ಸುಮ್ಮನೆ ಟೈಗರ್ ಅಂದರು, ಬಸ್ ಅಂದೆ ಅಷ್ಟೇ. ನನಗೂ ಈ ಒಂದು ಇದರಲ್ಲಿ, ಯಾಕಂದರೆ ಇದು ಬೇರೆ ಎಲ್ಲ ಎಲ್ಲ ಕಡೆಯೂ ಬೇರೆ ಥರದ್ದು ನಾವು ಮೀಟ್ ಮಾಡಿದ್ದೀವಲ್ಲ, ನಾನು ಏನೂ ಮಾತಾಡಲಿಲ್ಲ, ಸರಿ ಆಯಿತು ಅಂತ ಬಂದ್ಬಿಟ್ಟೆ. ಹಂಗೆ ನಾನು ನೋಡಲಿಲ್ಲ, ನಾನು ನೋಡಲಿಲ್ಲ, ನಾನು ಸಪ್ರೇಟ್ ರೂಮಲ್ಲಿ ಕೂರಿಸಿದ್ರು. ನಾನು ಯಾರು ಬಂದಿದ್ದಾರೆ ಏನು ಅಂತ ನೋಡಲಿಲ್ಲ, ಸಪ್ರೇಟಾಗಿ ನಾನು ನೋಡಿದೆ ಬಂದೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಇವತ್ತು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ನಾನು, ಯಾಕಂದರೆ ನನಗೆ ಎಲ್ಲರೂ ಲಾಸ್ಟ್ ಟೈಮಿಂದ ನಾನು ನೋಡ್ತಿದ್ದೀನಿ, ಬಂದಿಲ್ಲ ವಿನೋದ್ ಪ್ರಭಾಕರ್, ಎಲ್ಲೂ ಮಾತಾಡಿಲ್ಲ, ಹೇಳಿಕೆ ಕೊಟ್ಟಿಲ್ಲ, ಎಲ್ಲೂ ಪೋಸ್ಟ್ ಹಾಕಿಲ್ಲ ಅಂತೆಲ್ಲ ಹೇಳಿದ್ರಲ್ಲ. ನಾನಂದರೆ ಈಗ ಪೋಸ್ಟ್ ಹಾಕಿ ಈ ಸಮಸ್ಯೆ ಬಗೆಹರಿಯುತ್ತೆ ಅಥವಾ ಈ ಪ್ರಾಬ್ಲಮ್ಮೆಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಥರ ಆಗಿದ್ದಿದ್ರೆ ನಾನೇ 1 ಲಕ್ಷ ಪೋಸ್ಟ್ ಹಾಕ್ಬಿಡ್ತಾ ಇದ್ದೆ, ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲಿ, ಎಲ್ಲ ಮೊದಲಿನ ಥರ ಆಗೋಗಲಿ ಅಂತ. ಇದು ಭಾಳ ಗಂಭೀರವಾಗಿದೆ, ಸೊ ಹಾಗಾಗಿ ಪೊಲೀಸ್ ತನಿಖೆ ನಡೀತಿದೆ. ಸೊ ಅವ್ರಿಗೂ ಯಾವುದೂ ತೊಂದರೆ ಆಗಬಾರ್ದು, ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾವು ಹೇಳಬೇಕು ಅಂತಿದ್ದೆ. ನಾನು ಯಾವುದೇ ಪೋಸ್ಟ್ ಹಾಕಿದ್ರು ದರ್ಶನ್ ಸರ್ ಅವ್ರನ್ನ ಕೇಳಿಕೊಂಡು ಅವ್ರ ಮಾಹಿತಿಗೆ ಬಂದಿರುತ್ತೆ, ಯಾವುದೇ ಪೋಸ್ಟ್ ಹಾಕಿದ್ರು ವಿಶ್ ಮಾಡಿದ್ರು. ಈ ಸಲ ನಾನು ಏನು ಮಾತಾಡಲಿ, ನನಗೆ ಏನು ಕ್ಲಾರಿಟಿನೇ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಾನು ಅವ್ರನ್ನ ಮೀಟ್ ಮಾಡೋವರೆಗೂ ನಾನು ಮಾತಾಡಬಾರ್ದು ಅಂತಲೇ ಇದ್ದೆ. ಒಂದು ಸಮಸ್ಯೆಯಿಂದ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು, ಯಾಕಂದರೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಖಂಡಿತ ಎಲ್ರಿಗೂ ಒಳ್ಳೇದಾಗುತ್ತೆ, ಯಾಕಂದರೆ ನನಗೆ ಅಪಾರವಾದ ದೇವ್ರ ಮೇಲೆ ಭಕ್ತಿ ಇದೆ, ನಂಬಿಕೆ ಇದೆ. ಸೊ ನಾನು ದೇವರಲ್ಲಿ ಬೇಡ್ಕೊಂಬಂದೆ, ಇವತ್ತೂ ಬೇಡ್ಕೊಂಬಂದೆ, ಇನ್ನಿಚ್ಛೆಯಂತೆ ಆಗಲಿ ಆದರೆ ಮೀಟ್ ಮಾಡ್ತೀನಿ ಸಾಧ್ಯ ಆದರೆ, ಇಲ್ಲ ನಾನು ಪ್ರಯತ್ನ ಪಡ್ತೀನಿ ಅಂತಲೇ ಬೇಡ್ಕೊಂಬಂದೆ. ಸರ್ ತುಂಬ ಆತ್ಮೀಯರಾಗಿದ್ದಿರಿ ನೀವು, ಈ ವಿಚಾರ ಕೊಲೆ ಕೇಸ್ ಅಂತ ವಿಚಾರ ಗೊತ್ತಾದಾಗ ಏನನ್ನಿಸ್ತು ನಿಮಗೆ? ಸರ್ ಎಲ್ಲರಿಗೂ ಈಗ ನಾನು ಹೇಳ್ತೀನಲ್ಲ, ಡಿಸೆಂಬರ್ ಅಂತೀನಿ, ಫೆಬ್ರವರಿ 16th ಅವ್ರ ಬರ್ಡೇ ಆದಮೇಲೆ ಇನ್ನೊಂದು ಪಾರ್ಟಿಲಿ ಎಲ್ಲೋ ಮೀಟ್ ಮಾಡಿದ್ವಿ ಅಷ್ಟೇ ಫೆಬ್ರವರಿ. ನಾನು ನನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೆ, ಮಾದೇವ ಆಗಲಿ ಅಥವಾ ಲಂಕಾಸುರ, ಅದು ನಂದು ಒಂದಿಷ್ಟು ಎಲ್ಲ ಇದೆ, ನಂದೆಲ್ಲ ಕೆಲಸಗಳಿದೆ. ಸರ್ ನಾನು ಮೀಟೇ ಮಾಡಿರಲಿಲ್ಲ, ತುಂಬ ದಿನ ಆಯಿತು, ಈ 4 ತಿಂಗಳೇನಾಯಿತು. ನಾನು ನಮ್ಮ ಕೆಳಗಡೆ ಮನೆಯವರು ಲತಾ ಮೇಡಮ್ ಅಂತೇಳಿ ನಮ್ಮ ಮನೆಯವರು ಕಾಲ್ ಮಾಡಿದ್ರು, ನೋಡಿ ಒಂದು ನಿಮಿಷ ಟಿ ವಿ ನೋಡಿ ಅಂತ. ನಾನು ಯಾವಾಗ ನ್ಯೂಸ್ ನೋಡಿದ್ಮೇಲೆ ನನಗೆಲ್ಲ ಗೊತ್ತಾಗ್ತಿದೆ ಏನದು. ಅದು June 10. ಹಾಂ, ಅವತ್ ಅಂದರೆ ಯಾವತ್ತು ನೀ ಇದಾಯ್ತಲ್ಲ ಅವತ್ತೇ ನಾನು ಐ ವಾಸ್ ವೆರಿ ಶಾಕ್. ನನಗೆ ಏನಿದು ಏನಿದ್ದ, ಯಾಕಂದರೆ ನನಗೆ ಮಾಹಿತಿನೇ ಇರಲಿಲ್ಲ, ಏನು ಮಾತಾಡೋದು. ಆಮೇಲೆ ನನಗೆ ಇವತ್ತು ಎಷ್ಟು ಅಭಿಮಾನಿಗಳಿಗಾಗಲಿ, ಇಡೀ ಕರ್ನಾಟಕಕ್ಕೆ ಎಷ್ಟು ಜನ ಆ ಕಡೆ ಆ ಫ್ಯಾಮಿಲಿ, ರೇಣುಕಾ ಸ್ವಾಮಿಯವ್ರ ಫ್ಯಾಮಿಲಿ ಆ ಕಡೆ ಒಂದು, ಈಗ ನೀವೇ ಹೇಳ್ದಂಗೆ ಎಲ್ಲ ಕಡೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅಂತ ಆ ಫ್ಯಾಮಿಲಿ ಆ ಥರ. ಆಮೇಲೆ ಈ ಕಡೆ ದರ್ಶನ್ ಸರ್ ಫ್ಯಾಮಿಲಿ ಅಂದರೆ ಎಲ್ಲ ಅಭಿಮಾನಿಗಳು, ಅದೇ ನಮಗೂ ಅಷ್ಟೇ ಬೇಜಾರಿದೆ, ಅಂದರೆ ಡಬಲ್ ಬೇಜಾರಿದೆ ನನಗೂ. ಇನ್ನೂ ಎಲ್ಲ ಏನು ಕ್ಲಾರಿಟಿ ಸಿಗೋವರೆಗೂ ಇನ್ನೂ, ಯಾಕಂದರೆ ತನಿಖೆ ನಡೀತಿದೆ, ನಾವು ಏನು ಹೆಚ್ಚಾಗಿ ಮಾತಾಡೋಕ್ಕೂ ಆಗ್ತಿಲ್ಲ.